ಹಂಗಾಗಿ ಆವಾಗಿಂದ ವಿಷ್ಣುವರ ಕೊನೆಯ ಸಿನಿಮಾ ಆಪ್ತರಕ್ಷಕವರೆಗೂ ನಾನು ಪಾಠ ಮಾಡಿಕೊಂಡೇ ಬಂದೆ. ಸಿನಿಮಾ ತುಂಬಾ ಸಕ್ಸಸ್ ಆಯ್ತಲ್ಲ, ಸಿಗ್ನಲ್ ಅಲ್ಲಿ ಗಾಡಿ ನಿಲ್ಸಿದ್ರೆ ಸರ್ ಬೀರ್ ಬಾಟಲ್ ಕೊಟ್ಬಿಟ್ಟು ಸರ್ ನಂಗೆ ಈ ಪ್ರಾಬ್ಲಮ್ ಇದೆ, ಅಷ್ಟೊತ್ತು ಸಿಗ್ನಲ್ ಬಂದ್ಬಿಡೋದು, ಏ ಹೋಗಾಕಡೆ ಅಂತ ಹೊಟ್ಟೋಗ್ಬಿಡ್ತಾ ಇದ್ದೆ. ಎಷ್ಟೋ ಹುಡುಗರು ರೇಗ್ಸಕ್ಕೆ ಖಾಲಿ ಬೀರ್ ಬಾಟಲ್ ಇಟ್ಬಿಟ್ಟು ಹೋಗಿದ್ದಾರೆ. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಯಾವ ಬ್ಯಾಂಕು? ಓ ಮೈ ಗಾಡ್, ಓಕೆ ಐ ವಿಲ್ ಫೈಂಡ್ ದಮ್ ಔಟ್. ಸೊ ಈ ಮಿಂಚಿನ ಓಟ ಆಯಿತು. ಅದೇ ಥರ ಒಂದಷ್ಟು ಪೊಲೀಸ್ ಆಫೀಸರು ಪಾತ್ರಗಳು ಬಂತು. ಸರಿ, ಅಷ್ಟೊತ್ತಿಗೆ ಮಾಲ್ಗುಡಿ ಶುರುವಾಯಿತು. ನೋಡಿ ಸ್ವಾಮಿ ಮಾಡಿದ್ವಿ, ಪರಮೇಶ್ವರ್ ಮಾಡಿದ್ವಿ. ಪರಮೇಶ್ವರ್ ಮಾಡೋಕ್ಕೆ ಮುಂಚೆ ನನಗೆ ಬೇರೆ ಕೆಲಸಗಳು ಸಿಕ್ಕಿಲ್ಲ, ಅಂದರೆ ಹೀರೋ ಆಗಿ ಅವಕಾಶಗಳು ಸಿಕ್ಕಿಲ್ಲ. ಭಾರ್ಗವ ಅವ್ರು ಸಿಕ್ಕಿದ್ರು ನನಗೆ. ಭಾರ್ಗವ ಅವ್ರು ಸಿಕ್ಕಿ ಅವರೊಂದು ಒಳ್ಳೆ ಮಾತು ಹೇಳಿದ್ರು, ನಾನು ಇವತ್ತು ನೆನೆಸ್ಕೊಳ್ತೀನಿ ಅವ್ರನ್ನ. ಯಾಕೆಂದರೆ ಕಮರ್ಷಿಯಲ್ ಸಿನಿಮಾಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇ ಅವರು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅವರು ಹೇಳಿದ್ರು, ನೋಡಿ ನೀವು ಭಾಳ ಒಳ್ಳೆ ಆರ್ಟಿಸ್ಟು, ನಿಮ್ಮ ನಾಟಕ ನೋಡಿದ್ದೀನಿ, ನಿಮ್ಮ ನೋಡಿ ಸ್ವಾಮಿ ನೋಡಿದ್ದೀನಿ, ನಿಮ್ಗೆ ಯಾಕೆ ಅವಕಾಶ ಸಿಕ್ಕಿಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ನೀವು. ಈಗ ಒಂದು ಈ ಸಿನಿಮಾ ಲೈನಲ್ಲಿ ನಾಲ್ಕೇ ಹೆಡ್ಗೆ ಬೆಲೆ ಇರೋದು, ಒಂದು ಹೀರೋ, ಇನ್ನೊಂದು ಹೀರೋಯಿನ್ನು, ಇನ್ನೊಂದು ವಿಲನ್ನು, ಅದು ಬಿಟ್ಟರೆ ಕಾಮಿಡಿಯನ್. ಸೊ ನೀವು ಹೀರೋ ಆಗಿ ಮಾಡಿದ್ರಿ, ಮೇಲಿನ ಮೇಲೆ ಅವಕಾಶ ಸಿಕ್ಕಿಲ್ಲ, ಗೊತ್ತಿಲ್ಲ ಮುಂದೆ ಬರ್ಬೋದೇನೋ, ಇವತ್ತಿಂದ ಹೇಳ್ತಾ ಇದ್ದೀನಿ ನಾನು, ನೀವು ಹೀರೋಯಿನ್ ಅಲ್ಲ. ಸೊ ಎರಡು ರೂಲ್ಡ್ ಔಟಾ. ಮೂರನೇದು ವಿಲನ್ನು, ಹಿರಿಯಕ್ಕೆ ಬರೆದು ಹಸ ಇದ್ದಂಗೆ ಇದ್ದೀರಾ, ಸಾಫ್ಟ್ ಫೇಸು ನಿಮ್ಮದು, ವಿಲನ್ ಆಗೋಕ್ಕಾಗಲ್ಲ. ಇನ್ನೇನಪ್ಪ ಕಾಮಿಡಿಯನ್, ಕಾಮಿಡಿಯನ್ ಯು ಕ್ಯಾನ್ ಡೂ ಇಟ್, ಮಾಡಿ ಅಂದರು. ನಾನು ಇಲ್ಲ ಸರ್, ನಂಗೆ ಕಾಮಿಡಿ ಕಷ್ಟ. ಯಾವ್ದು ಕಷ್ಟ ರೀ, ಕಲಾವಿದ ಅಂದಮೇಲೆ ಕಷ್ಟನೇ ಇಲ್ಲ ರೀ. ಒಂದು ಕೆಲಸ ಮಾಡಿ, ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಒಂದು ಪಾತ್ರ ಇದೆ, ನೀವು ಮಾಡಿ ಅಂದರು. ಇಲ್ಲ ಸರ್ ನನಗೆ, ಅದು ತಮಿಳು ಸಿನಿಮಾ, ಒಂದು ಸಾರಿ ನೋಡ್ರಿ ಅಂಥೇಳಿ ಆ ವಿ ಎಚ್ ಎಸ್ಸು ಟೇಪು ಅದು ಕಳಿಸಿದ್ರು. ನೋಡಿದೆ, ವೈ ಜಿ ಮಹೇಂದ್ರ ಅಂತ ಗ್ರೇಟ್ ಆರ್ಟಿಸ್ಟು, ಕಾಮಿಡಿಯನ್, ಆವಾಗ ಕಾಮಿಡಿ ಮಾಡ್ತಿದ್ರು, ಈಗ ಸೀರಿಯಸ್ ರೋಲು ಮಾಡ್ತಾ ಇದ್ದಾರೆ ತುಂಬ, ಎಲ್ಲ ಅಲ್ಲೊಂದು ಎಲ್ಲೊಂದು ಮಾಡ್ತಿದ್ದಾರೆ ಅವರು. ಅವ್ರು ಮಾಡಿದ ಪಾತ್ರ ನಲ್ಲವಂಕ ನಲ್ಲವನ್ನ ಏನೋ ಆ ಥರ ಸಿನಿಮಾ, ರಜನಿಕಾಂತ್ ರಾಧಿಕಾ ಮಾಡಿದ್ರು ಅದರಲ್ಲಿ. ಇಲ್ಲಿ ವಿಷ್ಣುವರ್ಧನ್ ಅವರು ಮತ್ತು ರಾಧಿಕಾ, ಸೇಮ್ ರಾಧಿಕಾ. ಸೊ ಅದರಲ್ಲಿ ಒಂದು ಪಾತ್ರ, ಫುಲ್ ಲೆಂತ್ ರೋಲ್, ಫುಲ್ ಫ್ರಮ್ ದ ಬಿಗಿನಿಂಗ್ ಟಿಲ್ ಎಂಡ್ ನಾನು ಇರ್ತೀನಿ, ಆ ಥರದ್ದೊಂದು ಪಾತ್ರ. ನೋಡಿ ಭಯ ಆಯಿತು ನನಗೆ, ಅಯ್ಯೋ ರಾಮ ಇಷ್ಟೊಂದು ಇದೆ ಸರ್ ನನ್ನ ಕಷ್ಟ ಅಂತ. ಕಷ್ಟ ಇಲ್ಲ ರೀ, ನಾನು ಇರ್ತೀನಿ, ಬನ್ನಿರಿ ಮಾಡಿರಿ ಮಾಡಿರಿ ಅಂತ ಬಲವಂತ ಮಾಡಿದ್ರು. ಒಂದು 5,000 ರೂಪಾಯಿ ಚೆಕ್ ಕೊಟ್ಟರು, 2 ತಿಂಗಳು ಸಂಸಾರ ನಡೆಯುತ್ತೆ. ಒಂದು ಏರ್ ಟಿಕೆಟ್ ಕೊಟ್ಟರು, ಪಾಮ್ಗುರು ಹೋಟೆಲ್ ಸಿನಿಮಾದವರೆಲ್ಲ ಉಳ್ಕೊತಾ ಇದ್ದಿದ್ದು, ಜಮಿನಿ ಪಕ್ಕದಲ್ಲೇ ಒಳ್ಳೆ ಹೋಟೆಲ್. ಸರಿ, ಅಲ್ಲಿಗೆ ಹೋದೆ, ಅಲ್ಲಿ ಇಡ್ಲಿ ಸಾಂಬಾರು ಪೊಂಗಲ್ಲು ತಿಂದು ಇದು ಬಿಟ್ಟರೆ ಇನ್ನೇನು ಜಗತ್ತಲ್ಲಿ ಇಲ್ಲ ಅನ್ನೋ ಥರ ಆಗ್ಬಿಡ್ತು ನನಗೆ. ಸರಿ, ಅದು ಮಾಡಿದ್ವಿ. ಬೈ ದಿ ಬೈ, ಐ ವಾಂಟೆಡ್ ಆಫ್ ದಿ ಒನ್ ಮೋರ್ ಆಫ್ ದಿ ಫಾರಿನ್ ಕಾರು ಫಾರ್ ನುಗ್ಗೆ ಸೊಪ್ಪು, ಯು ಕ್ಯಾನ್ ಗೋ. ಮಗನೇ, ಜೀವನ ಚಕ್ರ ಕನ್ನಡ ವರ್ಷನ್ ಸಿನಿಮಾ. ಆನಂದ ಆನಂದ ಆನಂದ, ಅದರಲ್ಲಿ ಆ ಕ್ಯಾರೆಕ್ಟರ್ ಹೆಸರು ಪಟಾಕಿ ಅಂತ. ಆ ಪಾತ್ರ ತುಂಬಾ ಇಷ್ಟ ಆಯಿತು ಜನರಿಗೆ. ಸೊ ಅದರಿಂದ ಏನಾಯಿತು, ವಿಷ್ಣುವರ್ಧನ್ ಅವ್ರದ್ದು ನಮ್ಮದು ಒಂದು ಕಾಂಬಿನೇಷನ್ ಅಂತ, ಕ್ಲಿಕ್ ಆಗಿದ್ದ ಕಾಂಬಿನೇಷನ್ ಅಂತ. ಈ ಸಿನಿಮಾದವರು ತುಂಬ ಸೆಂಟಿಮೆಂಟಲ್ಲಾಗಿ ಯೋಚನೆ ಮಾಡ್ತಾರೆ. ಈಗ ಯಾವುದೋ ಒಂದು ಹೋಟ್ಲಲ್ಲಿ 112 ನಂಬರಲ್ಲಿ ಏನೋ ಒಂದು ಪೂಜೆನೋ, ಒಂದು ರೀಡಿಂಗೋ, ಏನೋ ಒಂದು ಅದರ ಸಕ್ಸಸ್ ಆಯಿತು ಅಂದರೆ ಆ ರೂಮೇ ಬೇಕು, ಆ ಥರ ಇರುತ್ತೆ. ಆಮೇಲೆ ನಮ್ಮ ಕಂಠೀರವ ಸ್ಟುಡಿಯೋನಲ್ಲಿ ಯಾವುದೋ ಒಂದು ಆ್ಯಂಗಲಲ್ಲಿ ಒಂದು ಕಲ್ಲು ಬೆಂಚ್ ಇದೆ,
ಅಲ್ಲಿ ಮುಹೂರ್ತ ಮಾಡಿದ್ರೆ ಸಿನಿಮಾ ಸಕ್ಸಸ್ ಅಂತ. ಸೊ ಫಸ್ಟ್ ಶಾಟ್ ಅಲ್ಲೇ ಇಡೋರು. ಅಂದರೆ ಒಂದು ನಂಬಿಕೆ, ಅಂದರೆ ಇಟ್ ಇನ್ವಾಲ್ವ್ಸ್ ಮೋರ್ ಮನಿ ಅಲ್ವಾ, ಅದರಿಂದ ಏನೇನು ಸಪೋರ್ಟು ಬೇಕೋ ಅದೆಲ್ಲ ಮನಸ್ಸಿಗೆ, ಅದು ಆಗೋದು ಬಿಡೋದು ಆಮೇಲೆ. ಕತೆ ಚೆನ್ನಾಗಿದ್ದರೆ ಸಿನಿಮಾ ಚೆನ್ನಾಗಿ ತೆಗೆದಿದ್ದರೆ ಹೋಗೇ ಹೋಗುತ್ತೆ, ಆದರೆ ಅದೆಲ್ಲ 112 ನಂಬರು ಪಾಮ್ ಗ್ರೂನಲ್ಲೇ ಮ್ಯೂಸಿಕ್ ಕಂಪೋಸಿಂಗ್ ಆಗಬೇಕು, ಅಲ್ಲೇ ಆರ್ಟಿಸ್ಟ್ಗಳಿಗೆ ಅಡ್ವಾನ್ಸ್ ಕೊಡಬೇಕು, ಅದೇನು ಅವ್ರನ್ನ ಒಂದು ಪೂರ್ವಕ್ಕೆ ನಿಲ್ಲಿಸಿ ಆ ದಿಕ್ಕಿಗೆ ಅಲ್ಲೇ ಒಂದು ಕೊಡೋದು ಅಡ್ವಾನ್ಸು 1,000 ರೂಪಾಯಿ ಆದರೂ ಅದಕ್ಕೆ ಅಷ್ಟೊಂದು ಲೆಕ್ಕಾಚಾರ ಇರುತ್ತೆ. ಅಂದರೆ ಅವರಿಂದ ನಮಗೆ ತೊಂದರೆ ಆಗಬಾರ್ದು, ನನ್ನಿಂದ ಅವ್ರಿಗೆ, ಇದೆಲ್ಲನೂ ತುಂಬ ನೋಡ್ತಿದ್ರು ಮುಂಚೆ, ಇವಾಗ ಅಷ್ಟಿಲ್ಲ. ಸರಿ, ಹಂಗೆ ಆಯಿತು. ಅಲ್ಲಿ ಜೀವನ ಚಕ್ರ ಆದಮೇಲೆ ಭಾರ್ಗವ ಅವರು ಆಯಿತು ಅಂತಂದರೆ, ರಂಗಭೂಮಿ ಇತ್ತಲ್ಲ, ಬೇರೆಯವರು ಚೂರು ಯೋಚನೆ ಮಾಡೋರು, ಏ ಸ್ಟೇಜಿಂದ ಬಂದಿದ್ದಾನು ಅಂತ. ಅಲ್ಲೂ ಅಷ್ಟೇ, ಫಸ್ಟ್ ಡೇನೆ ಎ ವಿ ಎಮ್ ಸ್ಟುಡಿಯೋ ಅಲ್ಲಿ ಫುಲ್ ಎ ಸಿ ಫ್ಲೋರ್ ಅದು, ನಮಗೆ ಭಾಳ ಹೊಸದಲ್ಲ, ನಮಗೆ ಫ್ಲೋರ್ ನೋಡೋದೇ ದೊಡ್ಡದು, ಅದರಲ್ಲಿ ದೊಡ್ಡ ಸೆಟ್ಟು, ದೊಡ್ಡ ಶ್ರೀಮಂತರ ಮನೆ ಆ ಸೆಟ್ಟು. ಆ ಸೆಟ್ಟು ಇಲ್ಲಿ ಯಾವ ಕಡೆ ಹೋಗೋದು, ಯಾವ್ದು ಆಚೆ ಬರೋದು ಗೊತ್ತಾಗ್ತಿರಲಿಲ್ಲ ನನಗೆ. ಅದರಲ್ಲೊಂದು ರೌಂಡ್ ರ್ಯಾಲಿ ಹಾಕ್ಬಿಟ್ರು, ಅದು ಅಷ್ಟೇ ದೊಡ್ಡ ಶಾಟು, 180 ಅಡಿ ಶಾಟ್ ಏನೋ ಇಟ್ಬಿಟ್ರು. ವಿಷ್ಣುವರ್ಧನ್ ಅವರು, ರಾಧಿಕಾ ಅವರು, ನಾನೇನೋ ಅದು ಭಾಷೆ ಕೂಡ ಇಂಗ್ಲೀಷು ಕನ್ನಡ ಎರಡೂ ಮಿಕ್ಸು, ನನಗೆ ಈಗ ಕರೆಕ್ಟಾಗಿ ಜ್ಞಾಪಕ ಇಲ್ಲ. ಚೀಪು ಚೀಪು ಅಂತ ಕರಿತಿರ್ತೀರಿ ಇರಬೇಕು, ಕರೆಕ್ಟ್. ಚೀಫ್ನ ಚೀಪು ಅಂತ ಹೌದು, ರೌಂಡ್ ರ್ಯಾಲಿ. ಸೊ ಅದು ಮಾಡಬೇಕು ಅಂದರು, ನನಗೆ ಭಯ ಅಂದರೆ ಭಯ. ಏನಪ್ಪ ಬಂದು ವಿಷ್ಣು ಅವರು ಹೀರೋ ಆಗೋಕ್ಕೆ ಮುಂಚೆ ನಂಗೆ ಚೆನ್ನಾಗಿ ಪರಿಚಯ, ಅಂತಂದರೆ ನಾನು ಗಾಂಧಿ ಬಜಾರಲ್ಲಿ ಅಂಗಡಿ ಇಟ್ಟಿದ್ದೆ, ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಿರುಗಿದ್ರೆ ಅವ್ರ ಮನೆ ಶಂಕರಪುರಮಲ್ಲಿ. ಆಮೇಲೆ ಅವ್ರ ಸಿಸ್ಟ್ರು ಪೂರ್ಣಿಮಾ ಅಂತ, ಆಕೆ ನಮ್ಮ, ನಾನು ಇಡೀ ಆಲ್ ಇಂಡಿಯಾ ಟೂರ್ ಮಾಡಿದ್ದೆ ಅವ್ರ ಜೊತೆಗೆ. ಹೇಗೆ ಅಂತಂದರೆ, ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್ ಯೂನಿಯನ್ ಅಂತ ಒಂದು ಯೂನಿಯನ್ ಇತ್ತು. ಈವನ್ ದೋ ಐ ಆಮ್ ನಾಟ್ ಎ ಸ್ಟೂಡೆಂಟ್, ನನ್ನನ್ನು ಕರ್ಕೊಂಡು ಹೋಗಿದ್ದರು ರಘುನಾಥ್ ಶೆಟ್ಟಿ ಅಂತ ಒಬ್ಬರು ಆ ಗುಂಪಲ್ಲಿದ್ದರು, ಅವರು ನನ್ನ ಜೊತೆಯಲ್ಲಿ ಬಾ ಅಂತ ಕರ್ಕೊಂಡೋಗಿದ್ದರು. ಅಲ್ಲಿ ಸುಮಾರು ಒಂದು 26 ಹೆಣ್ಮಕ್ಕಳು, ರಘುನಾಥ್ ಶೆಟ್ಟಿ, ನಾನು, ಜೀವರಾಜ್ ಆಳ್ವ ಅವರು, ಆಮೇಲೆ ಇಸ್ಮೇಲ್ ಅಂತ ಒಬ್ಬರು, ಅಕ್ಬರ್ ಅಂತ ಒಬ್ಬರು, 4 ಜನ. ಇಷ್ಟೇ ಸಮೂಹ ಆಲ್ ಇಂಡಿಯಾ ಟೂರ್ ಮಾಡಿದ್ವಿ. ಅದರಲ್ಲಿ ನಾನು ದ ವರ್ಕ್ಸ್ ಆಫ್ ಕಾಳಿದಾಸ ಅನ್ನೋದರಲ್ಲಿ ಒಂದು ಬ್ಯಾಲೆನಲ್ಲಿ ನಾನು ದುಷ್ಯಂತನ ಪಾತ್ರ ಮಾಡ್ತಿದ್ದೆ. ಆಮೇಲೆ ಜುವೆಲ್ ಥೀಫ್ಸ್ ಅಂತ ಒಂದು ಸ್ಕಿಟ್ ಮಾಡ್ತಾಯಿದ್ವಿ. ಆ ಗುಂಪಲ್ಲಿ ಪೂರ್ಣಿಮಾ ಅವರು ಬಂದಿದ್ದರು. ಸೊ ಹಂಗಾಗಿ ಅವ್ರ ಪರಿಚಯ. ಆಮೇಲೆ ನಾವು ಕಾರಂತರ ಜೊತೆ ನಾಟಕ ಮಾಡುವಾಗ 72-73 ಆಗಲೇ ನಾಗರಾವ್ ಶೂಟಿಂಗ್ ಆಗಿತ್ತು. ಆಗ ಅಲ್ಲಿ ನಮಗೆ ಮತ್ತೆ ನಮ್ಮ ರಿನ್ಯೂ ಆಯಿತು ನಮ್ಮ ಸ್ನೇಹ. ಅಂದರೆ ಅಂಗಡಿ ಮುಂದೆ ಹೋಗ್ತಿದ್ರು, ಆವಾಗ ಕುಮಾರ್ ಅಂತಲೇ ಮಾತಾಡ್ತಿದ್ವಿ. ಅವರು ಹಿಂದಿ ರಾಜ್ಕುಮಾರ್ ಅಂತ ಆರ್ಟಿಸ್ಟ್ ಇದ್ದರು ಅಲ್ಲ, ಹಿಂದಿ ರಾಜ್ಕುಮಾರ್. ಅವರು ಸ್ಕಾರ್ಫ್ ಹಾಕ್ಕೊಳ್ಳೋರು, ಸ್ವೆಟರ್ ಮತ್ತು ಸ್ಕಾರ್ಫ್, ಅದನ್ನು ವಿಷ್ಣು ಅವ್ರು ಹಾಕ್ಕೊಳ್ಳೋರು. ಆವಾಗ ನಾವು ಆವಾಗ ನೋಡೋದು ಅವ್ರನ್ನ, ಅವ್ರಿಗೆ ಹೀರೋ ಆಗಿರಲಿಲ್ಲ ಆವಾಗ. ಆಮೇಲೆ ನೋಡಿದ್ರೆ ಇದ್ದಕ್ಕಿದ್ದಂಗೆ ಹೀರೋ, ವಂಶವೃಕ್ಷ ಆಯಿತು. ಇದ್ದಕ್ಕಿದ್ದಂಗೆ ವಂಶವೃಕ್ಷ ಆದಾಗ ನಮ್ಮ ಕಾರಂತರಿಗೆ ಎಲ್ಲ ಹತ್ತಿರ ಆದರು. ಆಮೇಲೆ ಅವರೂ ನಾಟಕ ಮಾಡಬೇಕು ಅಂತಲೇ ಬಂದರು ಕಾರಂತರ ಟೀಮ್ಗೆ. ಆದರೆ ಅವ್ರಿಗೆ ಮೇಲಿಂದ ಮೇಲೆ ಅವಕಾಶ ಬಂದು ನಾಟಕಗಳು ಮಾಡೋಕ್ಕಾಗಲಿಲ್ಲ. ಸೊ ಆವಾಗ ಮತ್ತೆ ನಮ್ಮ ಸ್ನೇಹ ಕೂಡ ಬಂತು. ಅದಾದಮೇಲೆ ಮತ್ತೆ ಅವರು ತುಂಬ ಬ್ಯುಸಿ ಆಗಿಬಿಟ್ರು. ತಿರ್ಗಾ ಇದರಲ್ಲಿ ಜೀವನ ಚಕ್ರದಲ್ಲಿ ನಮ್ಮ ಅವರ ಒಂದು ರೀಯೂನಿಯನ್ ಆಯಿತು. ಜೊತೆಗೆ ಆ ಕಾಂಬಿನೇಷನ್ನು ಕ್ಲಿಕ್ ಆಯಿತು. ಯಾಕೆಂದರೆ ಆ ಜಾಗದಲ್ಲಿ ದ್ವಾರಕೀಶ್ ಅವರು ಮಾಡಬೇಕಾದ ಪಾತ್ರ ಅದು,
ಆ ಥರದವ್ರು ಮಾಡಬೇಕಾದ್ದು. ಸರಿ, ನನಗೆ ಸಿಕ್ಕಿದ್ದು ಅದೊಂದು ಪುಷ್ ಕೊಡ್ತು ನನಗೆ. ಸೊ ಕಮರ್ಷಿಯಲ್ ಸರ್ಕಲಲ್ಲಿ ನಾನು ಒಬ್ಬ ನಟ ಅಂತ ಅನ್ಸ್ಕೊಂಡ್ಬಿಟ್ಟೆ. ಸೊ ಹಂಗಾಗಿ ಆವಾಗಿಂದ ವಿಷ್ಣುವರ ಕೊನೆಯ ಸಿನಿಮಾ ಆಪ್ತರಕ್ಷಕವರೆಗೂ ನಾನು ಪಾಠ ಮಾಡಿಕೊಂಡೇ ಬಂದೆ. ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಇರ್ತಿದ್ದೆ. ಎಷ್ಟೋ ಕೆಲವು ಕಡೆ ಕ್ಲ್ಯಾಶ್ ಇದ್ದಾಗ ಆಗಲ್ಲ ಈ ಥರ ಇದೆ ಅಂದರೆ ಅವರು ಬೈಯೋರು ಪ್ರೊಡ್ಯೂಸರ್ಗಳವರು. ಆ ಸೀನ್ಗಳೆಲ್ಲ 4 ದಿವಸ ಹಾಕಿ ಅಂತ. ಇಲ್ಲ ಸರ್, ಇಲ್ಲಿ ಬರ್ತಾರೆ, ನಮ್ಮ ಶೆಡ್ಯೂಲೇ ಆಗಲ್ಲ ಅನ್ನೋದಕ್ಕೆ ಬಿಟ್ಬಿಡ್ತಾಯಿದ್ರು ಅಷ್ಟೇ. ಅದರ್ವೈಸ್ ನನಗೆ ಅವರು ಇರೋದು ಆಲ್ಮೋಸ್ಟ್. ಅವ್ರ ಸಿನಿಮಾಗಳಲ್ಲಿ ಮಾಡಿದೆ, ಒಳ್ಳೊಳ್ಳೆ ಸಿನಿಮಾ ಬಂತು, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ವಿ. ಕೋಟಿಗೊಬ್ಬ ಇರ್ಬೋದು, ಸೂರಪ್ಪ ಇದು, ಸೂರ್ಯವಂಶ ಇರ್ಬೋದು, ಸೌಭಾಗ್ಯಲಕ್ಷ್ಮಿ ಇರ್ಬೋದು, ಕದಂಬ ಇರ್ಬೋದು, ಜ್ಯೇಷ್ಠ ಇರ್ಬೋದು, ಹೃದಯವಂತ ಇರ್ಬೋದು, ಸುಮಾರು ನನಗೆ ಜ್ಞಾಪಕ ಇಲ್ಲ. ಒಳ್ಳೊಳ್ಳೆ ಸಿನಿಮಾ ಸಿಕ್ತು, ಒಳ್ಳೆ ಸಿನಿಮಾಗಿಂತ ಒಳ್ಳೆ ಪಾತ್ರಗಳು ಸಿಕ್ತು. ಒಂದು ಸಾತ್ವಿಕ ಪಾತ್ರಗಳೇ ಸಿಕ್ಕಿದ್ದು ನನಗೆ. ನಾನು ನನ್ನ ಮಕ್ಕಳು ಎಷ್ಟು ಜನ್ಮ ಎತ್ತಿದ್ರು ತೀರ್ಸಕ್ಕಾಗದೆ ಇರೋಷ್ಟು ಋಣ ನನ್ನ ಮೇಲಿದೆ. ಅದು ಎಲ್ಲರ ಜೊತೆಗೂ ಆಯಿತು. ಶಿವಣ್ಣನ ಜೊತೆಗೂ ಒಂದಷ್ಟು ಸಿನಿಮಾ ಮಾಡಿದೆ, ಅರ್ಜುನ್ ಸರ್ಜಾ ಜೊತೆಗೂ ಸಿನಿಮಾ ಮಾಡಿದೆ, ಶಶಿಕುಮಾರ್ ಜೊತೆಗೂ ಸಿನಿಮಾ ಮಾಡಿದೆ. ಅಂದರೆ ಇಂಥವ್ರ ಜೊತೆ ಮಾಡಿಲ್ಲ ಅಂತ ಹುಡುಕಬೇಕು, ಹೌದು ಇವ್ರ ಜೊತೆ ಮಾಡಿಲ್ಲ ನಾನು ಅಂತ. ಅಂದರೆ ಆಗ ಅಂದರೆ ಎಲ್ರಿಗೂ ಒಬ್ಬ ಅಣ್ಣ ಅಥವಾ ಒಬ್ಬ ತಮ್ಮ ಅಥವಾ ಒಳ್ಳೆಯ ಸ್ನೇಹಿತ ಈ ಥರದ ಪಾತ್ರ ಸಿಕ್ಕಿದ್ರಿಂದ ಒಂಚೂರು ಜನ ನನ್ನ ಗುರ್ತಿಡಿಯೋ ಥರ ಆಯಿತು. ಹಿಂಗೆ ನಡ್ಕೊಂಡು ಬಂತು, ಮಾಡ್ಕೊಂಡು ಬಂದೆ, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ವಿ. ಭಾರ್ಗವ ಅವ್ರ ಜೊತೆ ಮಾಡ್ತಾ ಇದ್ದಾಗ ಭಾರ್ಗವ ಅವ್ರಿಗೆ ಅಸೋಸಿಯೇಟ್ ಆಗಿದ್ದು ನಮ್ಮ ಪಣಿ ರಾಮಚಂದ್ರ ಅವರು. ಅವರು ಇಂಡಿವಿಜುವಲ್ ಡೈರೆಕ್ಟರ್ ಆದರು. ಸೊ ಅವರು ಇಂಡಿವಿಜುವಲ್ ಡೈರೆಕ್ಟರ್ ಆದಮೇಲೆ ಗಣೇಶನ ಮದುವೆ, ಗಣೇಶನ್ ಸೀರೀಸ್, ನಾನು ಅನಂತ್ ಅವರು ಒಂದು ಪ್ಯಾರ್ಲಲ್ ಆಗಿ ಮಾಡ್ಕೊಂಡು ಬಂದ್ಬಿಟ್ವಿ. ಪ್ಯಾರ್ಲಲ್ಲಾಗಿ ಒಳ್ಳೊಳ್ಳೆ ಪಾತ್ರಗಳು. ಗಣೇಶ ಸೀರೀಸ್, ಹಾಂ, ಗಣೇಶನ ಮದುವೆ, ಗಣೇಶ ಮತ್ತೆ ಬಂದ, ಗಣೇಶ ಗೌರಿ, ಗಣೇಶ ಸುಬ್ರಹ್ಮಣ್ಯ, ಗೌರಿ ಗಣೇಶ, ಹೀಗೆ ಒಂದು ಸಿನಿಮಾ ಕತೆ. ಆಮೇಲೆ ಅದು ವಿಷ್ಣುವರ್ಧನ್ದು ಒಂದು ಸಿನಿಮಾ ಮಾಡಿದ್ರು, ಡಾಕ್ಟರ್ ಕೃಷ್ಣ. ಸೊ ಹೀಗೆ ಅವರು ಪಣಿಯವರು ನನ್ನ ಬಿಟ್ಟು ಮಾಡಲೇ ಇಲ್ಲ. ಅಂದರೆ ನಮ್ಮ ಸ್ನೇಹ ಆಗಿತ್ತು. ವರ್ಷದಲ್ಲಿ 3-4 ಸಿನಿಮಾ ಭಾರ್ಗವ ಅವರು ಮಾಡೇ ಮಾಡ್ತಾಯಿದ್ರು, ಅಷ್ಟರಲ್ಲೂ ನಾನು ಇರ್ತಾ ಇದ್ದೆ. ಸೊ ನಡ್ಕೊಂಡು ಬಂತು ಹಂಗೇನೆ. ಸೊ ಇದೆಲ್ಲ ಆಯಿತು. ಮನೆ ಓನರ್ ಹತ್ರ ಜಗಳ ಕಾಯಬಾರ್ದು, ಗೂಳಿ ಎದುರಿಗೆ ಹೋಗಬಾರ್ದು, ಹುಚ್ಚು ನಾಯಿಗೆ ಕಲ್ಲು ಹೊಡಿಬಾರ್ದು ಅಂತ ನೀನು ಕೇಳೋದೇ ಇಲ್ಲ. ಗಣೇಶ ಸೀರೀಸಲ್ಲಿ ಗಣೇಶನ ಮದುವೆಯಲ್ಲಿ ಒಂದು ಶಾಸ್ತ್ರಿ ಅಂತ ಒಂದು ಪಾತ್ರ ಅಂತ ಕಾಣುತ್ತೆ. ಒಂದು ಬಾಟ್ಲ್ ಬಿಯರ್ ಕೊಟ್ಟರೆ ಒಂದು ಐಡಿಯಾ ಕೊಡ್ತಾ ಇದ್ದೆ ನಾನು. ಸೊ ಇದೇನಾಗ್ಬಿಡ್ತು, ಸಿನಿಮಾ ತುಂಬ ಸಕ್ಸಸ್ ಆಯ್ತಲ್ಲ, ಸಿಗ್ನಲಲ್ಲಿ ಗಾಡಿ ನಿಲ್ಲಿಸಿದ್ರೆ ಸರ್ ಬಿಯರ್ ಬಾಟ್ಲ್ ಕೊಟ್ಬಿಟ್ಟು ಸರ್ ನನಗೆ ಈ ಪ್ರಾಬ್ಲಮ್ ಇದೆ, ಅಷ್ಟೊತ್ತು ಸಿಗ್ನಲ್ ಬಂದ್ಬಿಡು, ಏ ಹೋಗ ಆ ಕಡೆ ಅಂತ ಹೊಟ್ಟೋಗ್ಬಿಡ್ತಾ ಇದ್ದೆ. ತುಂಬ ಕಡೆ ಬೀರ್ ಬಾಟ್ಲ್ ಇಟ್ಟು ಇಲ್ಲೇ ಓಡಾಡ್ತಾರೆ ಅಂತ ಗೊತ್ತಿದ್ರೆ ಬೀರ್ ಬಾಟ್ಲ್ ಇಟ್ಕೊಂಡು ಎಷ್ಟೋ ಹುಡುಗರು ರೇಗ್ಸೋಕ್ಕೆ ಖಾಲಿ ಬೀರ್ ಬಾಟ್ಲ್ ಇಟ್ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ಆಯಿತು. ಬಟ್ ಅದನ್ನು ಇವತ್ತು ಎಲ್ಲೋದರೂ ನೆನೆಸ್ಕೋತಾರೆ, ನಿಮ್ಮ ಸಹ ಅದು ರೆಕಾರ್ಡ್ ಮಾಡಿ ಮನೇಲಿ ಇಟ್ಕೊಂಡಿದ್ದೀವಿ, ತುಂಬ ಬೇಜಾರಾದರೆ ಅದು ಹಾಕ್ಕೊಂಡು ನೋಡ್ತೀವಿ ಅಂತ. ಗೊತ್ತಿಲ್ಲ ಅದು ಯಾಕೆ, ನಾನು ಏನು ಮಾಡಿದ್ದೀನಿ ಅಂಥದ್ದಂತೇನಿಲ್ಲ. ತುಂಬ ಚೆನ್ನಾಗಿ ಇಲ್ಲ, ಅವ್ರು ಸ್ಕ್ರಿಪ್ಟ್ ಹೇಳ್ತಾರ ಇತ್ತು. ಸ್ಕ್ರಿಪ್ಟ್ ಬಿಟ್ಟರೆ ಸಿ, ಒಳ್ಳೆ ಆರ್ಟಿಸ್ಟು ಮಾಡಿದ ಸಿನಿಮಾ ಎಲ್ಲ ಹಿಟ್ಟಾಗಲ್ಲ. ಮಾಡಿದ ಸಿನಿಮಾ ಎಲ್ಲ ಹಿಟ್ಟಾಗಿರೋದು ಅಂತಂದರೆ ಒಬ್ಬರೇ, ರಾಜಣ್ಣ. ಅವ್ರು ಯಾವ ಸಿನಿಮಾ ಮಾಡಿದ್ರು ಆ ಸಿನಿಮಾ ಹಿಟ್ಟು. ಆದರೆ ಬೇರೆ ಕಲಾವಿದ್ರಿಗೆ ಹಾಗಲ್ಲ. ನೀವು ಹೇಳಿ ಎಷ್ಟು ಹಿಟ್ಟು ಮಾಡಿದ್ದೆಲ್ಲ ಹಿಟ್ಟಾಗಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಯಾಕೆ ಅಂತಂದರೆ ಅದು ಕತೆ, ಸಂಭಾಷಣೆ, ಪಾತ್ರ, ವೇಷ, ಭೂಷಣ ಎಲ್ಲ ಕರೆಕ್ಟಾಗಿ ಬ್ಲೆಂಡ್ ಆಗಬೇಕು. ಹಾಗೆ ಬ್ಲೆಂಡ್ ಆದರೆ ಮಾತ್ರ ಜನಕ್ಕೆ ತಲುಪುತ್ತೆ ಹೊರತು ಇಲ್ಲದೇ ತಲುಪಲ್ಲ.
ಇವಾಗ ನಾವೇನೇ ಇವಾಗ ನನಗೆ ಸುಮಾರು ಸಿನಿಮಾ ಆಯ್ತಲ್ಲ, 49 ವರ್ಷದ ಮೇಲೆ ಆಯ್ತು ಇವಾಗ ನಾ ಇಂಡಸ್ಟ್ರಿಗೆ ಬಂದು, ಎಷ್ಟು ಪಾತ್ರ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಎಲ್ಲ ಪಾತ್ರನೂ ಇಷ್ಟ ಆಗಿರಲ್ಲ. ಈಗ ಜೋಗಿ ಏನಿಲ್ಲ, ಅದು ಮಾಡಿರೋದ 4 ಸೀನೋ ಏನೋ, ಅದರಲ್ಲೂ 2-3 ಸೀನ್ ಎಡಿಟ್ ಮಾಡಿದ್ದಾರೆ ಲೆಂತ್ ಜಾಸ್ತಿ ಅಂತನೋ ಏನೋ ಗೊತ್ತಿಲ್ಲ. ನಾನು ಕಾರಣ ಕೇಳೋಕೆ ಹೋಗಿಲ್ಲ. ನಮಗೇನು ಹೇಳಿದ್ದು ಅಷ್ಟು ದಿವಸ ಕೆಲಸ ಕೊಟ್ಟಿದ್ದಾರೆ, ಅಷ್ಟು ದಿವಸಕ್ಕೆ ನನಗೇನು ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ. ನಾನು ಯಾಕೆ ಅದು ಯಾಕೆ ತೆಗೆದ್ರಿ, ಇದು ಯಾಕೆ ಇಟ್ಟ್ರಿ, ನಾನು ಯಾಕೆ ಕೇಳಲಿ, ನಾನು ಕೇಳೋಕೆ ಹೋಗಿಲ್ಲ. ಆದರೆ ಅದರಲ್ಲಿರೋ ಪಾತ್ರನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂದರೆ ನನಗೆ ಅರ್ಥ ಆಗಿಲ್ಲ. ಈ ಭೂಮಿ ಮ್ಯಾಕ್ 4 ದಿನ ಇರ್ತೀವಿ, ಅದಕ್ಕೆ ಯಾ ಕೂಡ ದುಡ್ಡು ಮಾಡಲಿಲ್ಲ, ಓದ್ನಿಲ್ಲ ಅಂತ ಬಾಯ್ ಬಾಯ್ ಬಡ್ಕೊಳ್ಳೋದು ಹೂಕನ್ ಹೇಳಿ. ಅದರಲ್ಲಿ ಶಿವಣ್ಣ ಆ ಕೊಳೆಗಾಲದ ಭಾಷೆ ಅವ್ರಿಗೆ ಚೆನ್ನಾಗಿ ಬರುತ್ತೆ. ಶಿವಣ್ಣಂಗೆ ಶಿವಣ್ಣನೇ ಹೇಳ್ಕೊಡ್ತಾ ಇದ್ದಿದ್ದು ನನಗೆ, ಶಿವಣ್ಣನೇ ನನಗೆ ಅದ್ರ ಡೈಲಾಗ್ ಎಲ್ಲ ಹೇಳ್ಕೊಟ್ಟಿರೋದು. ಪ್ರೇಮನೂ ಪ್ರೇಮು ಮಾಡ್ತಾರೆ, ಬಟ್ ಇದು ಉಳ್ಳಗಡ ಅದೆಲ್ಲ ಇದೆಯಲ್ಲ, ಆ ಇಂಟೋನೇಷನ್ ಎಲ್ಲ ಶಿವಣ್ಣನೇ ಹೇಳ್ಕೊಟ್ಟಿದ್ದು ನನಗೆ. ಸೊ ಆ ಪಾತ್ರ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಅದೆಲ್ಲದಕ್ಕಿಂತ ನನಗೆ ಪಾರ್ವತಮ್ಮನವರು ಸಿಕ್ಕಿದ್ರು ಆವಾಗ ಆ ಟೈಮಲ್ಲಿ. ಆ ಸಿನಿಮಾದಲ್ಲಿ ಏನಪ್ಪ ಪಾರ್ಟ್ ಮಾಡಿದ್ದೀರಾ ನೀವು, ಆ ಪಾರ್ಟ್ ಅಂದರೆ ನೀವು ಶಿವಣ್ಣ ಅಷ್ಟಪ್ಪ ಅಂದ್ಬಿಟ್ರು. ನನಗೆ ಆಶ್ಚರ್ಯ, ನಾನು ಮಾಡಿರೋದು 3 ಸೀನೋ 4 ಸೀನೋ ಅಷ್ಟೇ, ಅದು ಕೆಮ್ಮಿಕೊಂಡು ಬಿದ್ದಿರ್ತೀನಿ ಗೊಟ್ಟಕ್ಕೆ ಕಂತೀನಿ ಅಷ್ಟೇ, ಆದರೆ ಆ ಪಾತ್ರ ಇಂಪ್ಯಾಕ್ಟ್ ಅಷ್ಟಿದೆ. ಅದು ಕರೆಕ್ಟಾಗಿ ಅಲ್ಲೊಂದು ಬೆಂಕಿ ಕೋಳಿ ಮರಿ ಏನೋ ಇತ್ತು ಆ ಮನೆಯಲ್ಲಿ, ನಾವು ಶೂಟಿಂಗ್ ಮಾಡಿದ ಮನೆಯಲ್ಲಿ, ಅದು ನನ್ನ ಬಿಟ್ಟು ಹೋಗಲೇ ಇಲ್ಲ. ನನ್ನ ಹಾಸಿಗೆ ಮೇಲೆ ಇರೋದು, ಆ ಮಂಚದ ಮೇಲೆ ನಿಂತಿರೋದು, ಅದು ಒಂಥರ ನ್ಯಾಚುರಾಲಿಟಿಗೆ ಅದು ಕೊಟ್ಬಿಡ್ತು. ನೀವು ತಂದಿಟ್ಟರೆ ಇರ್ತಾ ಇರಲಿಲ್ಲ ಅದು, ಅದೇನು ಆ ಮನೆಯಲ್ಲಿ ಇತ್ತು ಅಂತ ಕಾಣುತ್ತೆ, ಅದು ಅಲ್ಲೇ ಇತ್ತು, ನನ್ನ ಜೊತೆಲ್ಲೇ ಇತ್ತು ಅದು. ಶಾರ್ಟಲ್ಲೆಲ್ಲ ಇದೆ ಅದು? ಎಲ್ಲ ಶಾರ್ಟಲ್ಲಿದೆ, ಶಾರ್ಟಲ್ಲಿದೆ. ಸೊ ಅದೆಲ್ಲ ಆ್ಯಡಪ್ ಆಯಿತು ಏನೋ ಗೊತ್ತಿಲ್ಲ. ಜೊತೆಗೆ ಭಾಷೆ ಸೊಗಡು ಅದು ಅಷ್ಟಿದೆ. ಜೊತೆಗೆ ಅದೆಲ್ಲ ಆಗ್ತಿದ್ದಂಗೆ ನನಗೆ ಸುನೀಲ್ ಕುಮಾರ್ ದೇಸಾಯಿ ಸಿಕ್ಕಿದ್ರು. ದೇಸಾಯಿ ಅವರು ಸಿಕ್ಕಿ ನಿಷ್ಕರ್ಷ ಮಾಡಿದ್ರು. ನಿಷ್ಕರ್ಷ ಅಲ್ಲಿ 2 ಪಾರ್ಟ್ ಇದೆ, ನೀವು ಯಾವ್ದು ಮಾಡ್ತೀರಾ ಅಂತ ಕೇಳಿದ್ರು. ಅಂದರೆ ಅವಾಗೆಲ್ಲ ಡೈರೆಕ್ಟ್ರು ಆರ್ಟಿಸ್ಟ್ ರ್ಯಾಪು ಆ ಥರ ಇತ್ತು. ಈ ಬದುಕು ಸಾಗೋ ರೀತಿ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.